ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟದಲ್ಲಿ ವಿಶ್ವ ಹಾಲು ದಿನಾಚರಣೆ, ಆಸ್ಪತ್ರೆ ರೋಗಿಗಳಿಗೆ ಹಾಲು ವಿತರಣೆ, ಹಾಲಿನ ಬಳಕೆ ಕುರಿತು ಜಾಗೃತಿ. ಹಾಲು ಬಹಳ ಉತ್ಕೃಷ್ಟವಾದ ಪೌಷ್ಟಿಕವಾದ ಆಹಾರ ಮಾತ್ರವಲ್ಲದೆ ನಮ್ಮ ಸಂಪ್ರದಾಯದಲ್ಲಿ ಬಹಳಷ್ಟು ಪವಿತ್ರವಾದ ಸ್ಥಾನವನ್ನು ಸಹ ಹೊಂದಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕರಾದ ವಿ ಮುನಿಯಪ್ಪ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಿಂದ ವಿಶ್ವ ಹಾಲು ದಿನಾಚರಣೆ ಹಾಗೂ ರಾಜ್ಯದ ಕ್ಷೀರಕ್ರಾಂತಿಯ ಅರಿಕಾರ ದಿವಂಗತ ಎಂವಿ ಕೃಷ್ಣಪ್ಪರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ವಿ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ, ಹಾಲಿನಲ್ಲಿ ಅಧಿಕವಾದ ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ ಇನ್ನಿತರ ದೈಹಿಕ ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಅಂಶಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತವೆ. ಹಾಗಾಗಿ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಹಾಲನ್ನು ಕಡ್ಡಾಯವಾಗಿ ಕೊಡಬೇಕು. ನಂತರ ಎಲ್ಲಾ ವಯಸ್ಸಿನವರು ಸಹ ಹಾಲನ್ನು ನಿತ್ಯವೂ ಬಳಸುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹಾಲಿನ ಸೇವನೆಯಿಂದ ಸಿಗುವ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಲಾಭಗಳನ್ನು ವಿವರಿಸಿದರು. ಅಷ್ಟೇ ಅಲ್ಲ, ಹಾಲು ಕೇವಲ ಪೌಷ್ಟಿಕ ಆಹಾರವಾಗಿರದೆ ನಮ್ಮ ಸಂಪ್ರದಾಯದಲ್ಲಿ ಹಾಲಿಗೆ ಬಹಳ ಮಹತ್ತರವಾದ ಶ್ರೇಷ್ಠವಾದ ಸ್ಥಾನವನ್ನು ಕೊಡಲಾಗಿದೆ. ವಯೋಸಹಜ ಸಾವು ಸಂಭವಿಸುವ ಕೊನೆಗಳಿಗೆ ಇಲ್ಲಿಯೂ ಬಾಯಿಗೆ ಹಾಲು ಹಾಕುತ್ತಾರೆ. ಅದರ ಅರ್ಥ ಹಾಲು ಕುಡಿಯುವುದರಿಂದ ಕೆಲ ನಿಮಿಷಗಳ ಕಾಲವಾದರೂ ಹೆಚ್ಚು ಸಮಯ ಬದುಕುತ್ತಾರೆ ಎನ್ನುವ ನಂಬಿಕೆ ಅದು ಬಹಳಷ್ಟು ಸಲ ಸಾಬೀತು ಆಗಿದೆ. ಕಣ್ಣು ಮುಚ್ಚಿದ ಅನೇಕರು ಹಾಲು ಕುಡಿದ ನಂತರ ಕಣ್ಣು ಬಿಟ್ಟು ನಂತರ ಸ್ವಲ್ಪ ಸಮಯದ ನಂತರ ಸಾವಿಗೀಡಾಗಿದ್ದಾರೆ ಎಂದು ಹೇಳಿದರು. ಮೃತಪಟ್ಟ ರಾಸುಗಳ ವಿಮೆ ಹಣವನ್ನು ರೈತರಿಗೆ ವಿತರಿಸಲಾಯಿತು. ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲಿನ ಪ್ಯಾಕೆಟ್ಗಳನ್ನು ವಿತರಿಸಲಾಯಿತು. ಕೋಚಿಮಲ್ಲನ ನೂತನ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ, ಆಪ್ಕಾಮ್ಸ್ ಅಧ್ಯಕ್ಷ ಮುತ್ತೂರು ಚಂದ್ರೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮೇಶ್, ಎಪಿಎಂಸಿ ಉಪಾಧ್ಯಕ್ಷ ಎನ್ ವೆಂಕಟೇಶ್, ಬೆಳ್ಳೂಟಿ ಸಂತೋಷ್, ಕೋಚಿಮಲ್ ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕ ಡಾ ಚಂದ್ರಶೇಖರ್ ಇನ್ನಿತರು ಹಾಜರಿದ್ದರು. ಇವತ್ತು ರೇಷ್ಮೆ ಇವತ್ತು ನಾವು ಜೀವಂತವಾಗಿ ಉಳಿಸಿಕೊಂಡಿದ್ದೀವಿ.